ಸರೋವರ ಹದಿನಾರನೆಯ ಭಾಗ ಜಯಶೀಲನು ಬಿಟ್ಟ ಬಾಣವು ನರವಾನರಕ್ಕೆ ತಗುಲುತ್ತಲೇ ಕೃಪಾಣಜಿತ್ತು ಬೆಟ್ಟದ ಕೆಳಗೆ ನೋಡಿ ಆ ಬಾಣ ಬಿಟ್ಟವನ ಗುರುತು ಹಿಡಿದನು ಕೂಡಲೇ ಅವನು ಗಡೇಗುಡ್ಡನ ಅನುಚರರೊಂದಿಗೆ ಅವರ ಕೇರಿಗೆ ಓಡಿಹೋದನು ಗಡೇಗುಡ್ಡ ಅವನನ್ನು ಅವಹೇಳನೆ ಮಾಡಲು ಕೃಪಾಣಜಿತ್ತು ನರವಾನರವನ್ನು ಅವನ ಮೇಲೆಯೇ ಕೆರಳಿಸಿಬಿಟ್ಟ ಗಡೆಗುಡ್ಡನ ಅನುಚರರು ಹೆಡಿಗಳೇನಲ್ಲ ಅವರು ತಮ್ಮ ಒಡೆಯನನ್ನು ರಕ್ಷಿಸಲು ಆಯುಧಗಳನ್ನೆತ್ತಿಕೊಂಡು ಕೃಪಾಣ ಜಿತ್ತುವಿನ ಮೇಲೆ ಬೀಳಲು ಧಾವಿಸಿದರು ಅವರೆಲ್ಲ ಕುಳ್ಳರಾದರೂ ಅವರ ವೀರಾವೇಶವನ್ನು ನೋಡಿ ಕೃಪಾಣಜಿತ್ತು ಭಯದಿಂದ ನುಡುಗಿದನು ತನ್ನ ಮುಂದೆ ಅವರೆಷ್ಟೇ ಅಲ್ಪಬಲದವರಾದರೂ ಗುಂಪಾಗಿರುವವರ ಮುಂದೆ ತಾನೊಬ್ಬನೇ ಹೆಣಗುವುದು ಸಾಧ್ಯವಿಲ್ಲದ ಮಾತು ಆ ಕುಳ್ಳರು ತಮ್ಮ ನಾಯಕನ ರಕ್ಷಣೆಗಾಗಿ ವೀರ ಇರುವೆಗಳ ಹಾಗೆ ಸಾಯಲಿಕ್ಕೂ ಸಿದ್ಧರಾಗಿದ್ದಾರೆಂದು ಅವನಿಗೆ ತೋರಿತು ಈ ಇಕ್ಕಟ್ಟಿನ ಕುತ್ತಿನಿಂದ ತನ್ನನ್ನು ಕಾಪಾಡಿಕೊಳ್ಳಲು ತವಕಿಸಿದನು ಮರುಕ್ಷಣದಲ್ಲಿ ಕೃಪಾಣ ಜಿತ್ತು ಒಂದು ನಿಶ್ಚಯಕ್ಕೆ ಬಂದು ಶಾಂತವಾಗಿ ಕಿರುನಗು ತೋರಿಸುತ್ತಾ ತನ್ನನ್ನು ಸುತ್ತಿಕೊಂಡ ಕುಳ್ಳರ ಕಡೆಗೆ ನೋಡಿ ತಡೆಯಿರಿ ಸ್ವಲ್ಪ ನಿಧಾನಿಸಿರಿ ನಾನು ನಿಮ್ಮ ಮಿತ್ರನೆಂಬುದನ್ನು ಆಲೋಚಿಸಿರಿ ಆ ನರವಾನರವನ್ನು ನಾನು ಎಷ್ಟು ಚೆನ್ನಾಗಿ ಪಳಗಿಸಿದ್ದೇನೆಂದು ನಿಮ್ಮ ನಾಯಕನಿಗೆ ನಿರೂಪಿಸಬೇಕೆಂತಲೇ ಅವನನ್ನು ಹಿಡಿದುಕೊಳ್ಳಲು ಹೇಳಿದೆನೆ ಹೊರತು ಮತ್ತೇನಿಲ್ಲ ನಿಮಗೆ ದ್ರೋಹ ಮಾಡಿ ನನಗೇನಾಗಬೇಕಾಗಿದೆ ಎಂದು ಹೇಳಿ ವಾನರದ ಕೈಗೆ ಸಿಕ್ಕಿಕೊಂಡ ಗಡೇಗುಡ್ಡನನ್ನು ಬಿಡಿಸಿದನು ಗಡೇಗುಡ್ಡನು ಪ್ರಾಣಭೀತಿಯಿಂದ ತರಗೆಲೆಯಂತೆ ನಡಗುತ್ತಾ ದೂರದಲ್ಲಿದ್ದ ಒಂದು ಗುಡಿಸಿಲಿನ ಮುಂದೆ ಹೋಗಿ ಅಲ್ಲಿದ್ದ ಒಂದು ಮರದ ತುಂಡಿನ ಮೇಲೆ ಉಸ್ಸೆಂದು ಕುಳಿತನು ತಾನು ಯಮನ ಕೈಯಿಂದ ನೆನೆಸಿತ್ತು ಅವನಿಗೆ ಅವನ ಅನುಚರರೆಲ್ಲರೂ ಅವನ ಸುತ್ತಲೂ ಸೇರಿ ಈಗೇನು ಮಾಡಬೇಕೆಂದು ಕೇಳಿದರು ಎಲ್ಲಿಂದಲೋ ಬಂದು ಸೇರಿದ ಈ ಮಹಾಕಾಯನ ಸಹಾಯವನ್ನು ಕೇಳಿ ತಾನು ಅಸಲಿಗೆ ಮೋಸ ತಂದುಕೊಂಡೆನೆಂದು ಗಡೇಗುಡ್ಡನಿಗೆ ಬಹಳ ಯೋಚನೆಯಾಗಿತ್ತು ನಮ್ಮ ನಮ್ಮೊಳಗಿನ ಜಗಳಕ್ಕೆ ಈ ಮಹಾಕಾಯ ಪರ್ವತ ಪ್ರಾಣಿಗಳನ್ನು ಇಟ್ಟುಕೊಂಡದ್ದು ಬಹುದೊಡ್ಡ ತಪ್ಪಾಯಿತೆಂದು ಅವನಿಗೆ ಈಗ ಪಶ್ಚಾತ್ತಾಪವಾಗಿತ್ತು ಅವನು ಒಂದು ನಿಟ್ಟಿಸಿರು ಬಿಟ್ಟು ತಲೆಯೆತ್ತಿ ತನ್ನ ಅನುಚರರನ್ನು ನೋಡಿ ಸಣ್ಣ ಕಂಠಸ್ವರದಿಂದ ಈಗ ನಾನು ಹೇಳುವ ಮಾತನ್ನು ಲಕ್ಷ್ಯಗೊಟ್ಟು ಕೇಳಿರಿ ಆನೆಯಂಥ ಶರೀರದ ಈ ಮಹಾಕಾಯನು ತನ್ನ ವಾನರದ ಬಳಿಯಲ್ಲೇ ನಿಂತುಕೊಂಡು ನಾವೇನು ಮಾಡುತ್ತೇವೆಂದು ಕಣ್ಣು ಹೊರಳಿಸಿ ಹೊರಳಿಸಿ ನೋಡುತ್ತಿದ್ದಾನೆ ಆತನೊಂದಿಗೆ ಎದುರೆದುರೇ ಹೋರಾಡಿ ಜಯಿಸಲು ನಮ್ಮಿಂದಾಗದು ಏನಾದರೊಂದು ಉಪಾಯದಿಂದ ಅವನ ಕೈಯಲ್ಲಿರುವ ಕತ್ತಿಯನ್ನು ಆ ವಾನರ ಭೂತವನ್ನು ಬೇರ್ಪಡಿಸಿ ಬಿಡಬೇಕು ಆಗ ನಮ್ಮಲ್ಲಿ ಕೆಲವರು ಸತ್ತರು ಅವನನ್ನು ಕೊಂದು ಪರಿಹಾರ ಮಾಡಿಕೊಳ್ಳಬಹುದು ಎಂದನು ಅದು ನಿಜ ಚೆನ್ನಾಗಿದೆ ಆದರೆ ಅವನಿಗೆ ತಿಳಿಯದಂತೆ ಆಗಬೇಕಲ್ಲ ಉಪಾಯವೇನು ಎಂದು ಒಬ್ಬ ಕುಳ್ಳ ಕೇಳಿದ ಈ ಮಹಾಕಾಯದವನು ಸತ್ತ ಸಮಾಚಾರ ಗೊತ್ತಾದ ಕೂಡಲೇ ಗಡೇಕಾರಿ ರಾಣಿ ನಮ್ಮೆಲ್ಲರನ್ನೂ ಸುಲಭದಲ್ಲಿ ನಾಶ ಮಾಡಲು ಸಾಧ್ಯವಿದೆಯಲ್ಲ ಈಗ ಆ ದುಷ್ಟಳಿಗೆ ರಾಕ್ಷಸರಂಥ ಇಬ್ಬರು ಮಹಾಕಾಯರು ಬೇರೆ ಸಹಾಯಕರಾಗಿದ್ದಾರೆ ಆ ಸಂಗತಿಯನ್ನು ಕೂಡ ನಾವು ಮರೆಯುವಂತಿಲ್ಲವಷ್ಟೇ ಎಂದು ಇನ್ನೊಬ್ಬ ಕುಳ್ಳ ನೆನಪು ಮಾಡಿದ ಗಡೇಗುಡ್ಡ ಹಾಗೆ ಹೇಳಿದವನನ್ನು ಕೋಪದಿಂದ ನೋಡುತ್ತಾ ಹಾಗೊಂದು ವೇಳೆ ಸಾಯುವುದಾದರೆ ನಮ್ಮ ಜಾತಿಯವರ ಕೈಯಲ್ಲೇ ಸಾಯೋಣ ಅದೂ ಬೇಡ ನಾವೆಲ್ಲ ಆ ರಾಣಿಯ ಬಳಿಗೆ ಹೋಗಿ ಶರಣು ಶರಣು ಅಂತ ರೋಧಿಸಿ ಇನ್ನು ಮೇಲೆ ಅವಳಿಗೆ ವಿಧೇಯರಾಗಿರುವೆವೆಂದು ಸೇವೆ ಮಾಡುತ್ತೇವೆಂದು ಹೇಳೋಣ ಅವಳು ಕನಿಕರದಿಂದ ಕ್ಷಮಿಸದೆ ಹೋಗಲಾರಳು ಅದರ ಬದಲಿಗೆ ಈ ಮಹಾಕಾಯನ ಕೈಯಲ್ಲಿ ನಜ್ಜು ಗುಜ್ಜಾಗಿ ಸಾಯಬೇಕೇನು ಎಂದನು ಆ ಕೆಲಸ ಈಗಲೇ ಮಾಡಬಹುದಲ್ಲ ಎಂದು ಒಬ್ಬನು ದೊಡ್ಡ ಧ್ವನಿಯಿಂದಲೇ ಕೂಗಿದ ಅದನ್ನು ಕೇಳಿ ಗಡೇಗುಡ್ಡನು ಕೆಟ್ಟ ಸಿಟ್ಟಿನಿಂದ ಎಟುಕುವಂತಿದ್ದ ಒಂದು ದೊಣ್ಣೆಯನ್ನೆತ್ತಿ ಹಾಗೆ ಕೂಗಿದವನನ್ನು ಜೋರಾಗಿ ಹೊಡೆದನು ದೂರದಲ್ಲಿದ್ದು ಇದನ್ನೆಲ್ಲ ನೋಡುತ್ತಿದ್ದ ಕೃಪಾಣಜಿತ್ತು ಗಡೇಗುಡ್ಡನು ತನ್ನ ಅನುಚರರೊಂದಿಗೆ ಒಮ್ಮೆಗೆ ತನ್ನ ಮೇಲೆ ಮುಗಿಬೀಳುವ ಆಲೋಚನೆಯಲ್ಲಿರುವೆನೆಂದು ಅನುಮಾನಿಸಿ ನರವಾನರವನ್ನು ಹಗ್ಗದಿಂದೆಳೆಯುತ್ತಾ ಅವನ ಹತ್ತಿರ ಬಂದು ಈಗ ನೀವು ಮಾಡುತ್ತಿರುವ ಉಪಾಯವೇನು ಎಲ್ಲರೊಟ್ಟಿಗೆ ಒಂದೇ ಸಾರಿ ನನ್ನ ಮೇಲೆ ಬಿದ್ದು ಕೊಲ್ಲಬೇಕೆಂದಿರುವಿರಾ ನಿಜ ಹೇಳಿಬಿಡಿ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಎರಡರಲ್ಲೊಂದು ತೀರಿಸಿ ಬಿಡೋಣ ಎನ್ನುತ್ತಾ ಕಟಕಟನೆ ಹಲ್ಲು ಕಡಿದ ಗಡೇಗುಡ್ಡನು ತನ್ನ ಅನುಚರರೆಲ್ಲ ನಿಶಬ್ದವಾಗಿರುವಂತೆ ಕೈಯಾಡಿಸಿ ತಾನು ಕುಳಿತಿದ್ದ ಮರದ ತುಂಡಿನ ಮೇಲೆಯೇ ನಿಂತುಕೊಂಡು ಕೃಪಾಣ ಚಿತ್ತುವನ್ನು ನೋಡಿ ಅಯ್ಯಾ ಮಹಾಕಾಯನೆ ನಾವು ಆಲೋಚನೆ ಮಾಡುವ ಉಪಾಯ ಮತ್ತೇನಿಲ್ಲ ಈಗಿನ ಪರಿಸ್ಥಿತಿ ಹೇಗಿರುವುದೆಂದರೆ ಅತ್ತ ಗಡೇಕಾರಿ ರಾಣಿಯಾಗಲಿ ಅಥವಾ ನೀವೇ ಆಗಲಿ ನಮ್ಮೆಲ್ಲರನ್ನು ಕೆಲವೇ ಕ್ಷಣಗಳಲ್ಲಿ ಮಾಡಿ ಬಿಡಬಲ್ಲಿರಿ ಅದಕ್ಕಾಗಿ ಸೂರ್ಯನು ಮುಳುಗುವುದರೊಳಗೆ ನಾವೆಲ್ಲ ಈ ಕೇರಿಯನ್ನು ಬಿಟ್ಟು ಕಾಡಿನಲ್ಲಿ ಎಲ್ಲಾದರೂ ದೂರ ಓಡಿಬಿಡಬೇಕೆಂದಿದ್ದೇವೆ ಅದೇ ನಮ್ಮ ಆಲೋಚನೆ ನಿಮ್ಮನ್ನು ಎದುರಿಸಿ ಗೆಲ್ಲಲಾರವೆಂದು ತಿಳಿಯದಷ್ಟು ಮೂಡರಲ್ಲ ನಾವು ನಮಗೂ ನಿಮಗೂ ಕೂಡಿಕೆ ಹೊಂದದು ಅಷ್ಟೇ ಎಂದನು ಗಡೇಗುಡ್ಡನ ಮಾತು ಕೇಳಿ ಕೃಪಾಣ ಜಿತ್ತುವಿಗೆ ಭಯವಾಯಿತು ಅವನು ಈ ಗುಂಪಿಗೆ ಸೇರುವ ಮೊದಲು ಅರಣ್ಯದಲ್ಲಿ ಒಬ್ಬಂಟಿಗನಾಗಿ ಪಟ್ಟ ಕಷ್ಟಗಳೆಲ್ಲವೂ ನೆನಪಿಗೆ ಬಂದವು ಈ ಸಮಯದಲ್ಲಿ ಎಷ್ಟೇ ಅಲ್ಪರಾದರೂ ಈ ಕುಳ್ಳ ಜನಾಂಗದ ಸಹಾಯವಿಲ್ಲದೆ ಹೋದರೆ ತನ್ನ ಪ್ರಬಲ ಶತ್ರುವಾದ ಜಯಶೀಲನು ಬಹು ಸುಲಭವಾಗಿ ತನ್ನನ್ನು ಈ ಗುಡ್ಡಗಾಡು ಪ್ರದೇಶದಲ್ಲಿ ಭೇಟೆಯಾಡಿಬಿಡುತ್ತಾನೆ ಹೀಗೆ ಆಲೋಚನೆ ಮಾಡಿ ಕೃಪಾಣಜಿತ್ತು ಗಡೇಗುಡ್ಡನೊಂದಿಗೆ ತುಂಬ ಮರ್ಯಾದೆಯ ಸೋಗು ತಂದುಕೊಂಡು ಅಯ್ಯ ಗಡೇಗುಡ್ಡ ನಿನಗೆ ನನ್ನಿಂದ ಮೇಲಾಗುತ್ತದೆಯೇ ಹೊರತು ಎಂದಿಗೂ ಕೆಡುಕಾಗದು ನಿನ್ನ ಶತ್ರುವಾದ ಆ ರಾಣಿಯನ್ನು ಅವಳಿಗೆ ಸಹಾಯಕರಾಗಿರುವ ನನ್ನ ಶತ್ರುಗಳಿಬ್ಬರನ್ನೂ ನಾಳೆ ಸೂರ್ಯೋದಯವಾಗುವುದರೊಳಗೆ ಪರಲೋಕಕ್ಕೆ ಕಳುಹಿಸಿ ಬಿಡುತ್ತೇನೆ ಈ ದಿನ ಮಧ್ಯರಾತ್ರಿಯ ಸಮಯದಲ್ಲಿ ನಿಮ್ಮಲ್ಲಿ ಕೆಲವರು ನನಗೆ ಸಹಾಯಕರಾಗಿ ಬರಲಿ ಅವರು ಆ ರಾಣಿಯ ಗುಡಾರದ ಕಡೆಗೆ ಮುಂದೆ ನಡೆಯಲಿ ನಾನು ಆ ಶತ್ರುಗಳೆಲ್ಲರನ್ನೂ ನಿದ್ರೆಯಲ್ಲಿದ್ದ ಹಾಗೆಯೇ ಈ ನರವಾನರದೊಂದಿಗೆ ಕೂಡಿ ನೆಲಕ್ಕೆ ಅರೆದು ಬಿಡುತ್ತೇನೆ ಆಮೇಲೆ ನೀನು ಕಣ್ಣಿಗೆ ಕಾಣುವಷ್ಟು ದೂರ ಕಾನನ ಪ್ರದೇಶಕ್ಕೆಲ್ಲ ಒಬ್ಬನೇ ರಾಜನಾಗುವಿ ನಿನ್ನನ್ನು ಎದುರಿಸುವವರು ಆಮೇಲೆ ಯಾರೂ ಇಲ್ಲ ತಿಳಿಯಿತೇ ಜೈಗಡೆ ಗುಡ್ಡ ಕುಬ್ಜರಾಜಾದಿರಾಜನಿಗೆ ಎಂದು ಕೂಗಿ ನರವಾನರವನ್ನು ಕತ್ತಿಯ ಹಿಡಿಯಿಂದ ಬಲವಾಗಿ ಹೊಡೆದನು ನರವಾನರವು ನೋವಿನಿಂದ ಕೋಪದಿಂದ ಕರ್ಕಶ ಸ್ವರದಿಂದ ಕೂಗಿ ತನ್ನ ಕೋರೆ ಹಲ್ಲುಗಳನ್ನು ಹೊರಗೆ ತೋರಿಸಿ ಕೃಪಾಣ ಜಿತ್ತುವನ್ನು ಹಿಡಿಯಲು ಕೈಗಳನ್ನು ಚಾಚಿ ಅವನ ಕೈಯಲ್ಲಿರುವ ಕತ್ತಿಯನ್ನು ನೋಡಿ ಹಿಂದಡಿ ಇಟ್ಟು ಗುರ್ರೆಂದಿತು ಗಡೇಗುಡ್ಡನು ತೃಪ್ತಿಯಿಂದ ತಲೆಯೊಲಿಯುತ್ತಾ ಅಯ್ಯ ಮಹಾಕಾಯ ನೀವು ನಿಮ್ಮ ಸಾಕುವಾನರವನ್ನು ಇಷ್ಟು ಕ್ರೌರ್ಯ ಮಾಡದೆ ಸ್ವಲ್ಪ ದಯದಿಂದ ನೋಡಿದರೆ ಅದು ಆಗಾಗ ನಿಮ್ಮ ಮೇಲೆ ತಿರುಗಿ ಬೀಳದೇ ಇದ್ದೀತು ನಮಗೂ ಆಗಾಗ ಹೆದರಿ ಬೀಳುವ ಪ್ರಸಂಗ ಬಾರದು ಎಂದನು ಈ ಸೇವಕ ಪ್ರಾಣಿಯನ್ನು ದಯದಿಂದ ನೋಡಿದರೆ ಅಷ್ಟೇ ಹಾಗೆ ಮಾಡಿಬಿಟ್ಟರೆ ಕ್ಷಣ ಮಾತ್ರದಲ್ಲಿ ಅದೇ ನನಗೆ ಯಜಮಾನನಾಗಿ ಬಿಡುತ್ತದೆ ಈ ಲೋಕದಲ್ಲಿ ಪೆಟ್ಟಿಗೆ ಭಯಪಡದ ಪ್ರಾಣಿ ಯಾವುದೂ ಇರಲಾರದು ಸರಿ ಈಗ ನಮಗೆಲ್ಲರಿಗೂ ಹೊಟ್ಟೆಗೆ ಆಗಬೇಕಲ್ಲ ನಾನೀಗ ನನ್ನ ಕುಟೀರಕ್ಕೆ ಹೋಗುತ್ತೇನೆ ಎಂದು ಹೇಳಿ ಕೃಪಾಣ ಜಿತ್ತು ಅಲ್ಲಿಂದ ಹೊರಟನು ನಿಮ್ಮ ಊಟ ತಿಂಡಿಗಳೆಲ್ಲ ಅಲ್ಲಿ ಸಿದ್ಧವಾಗಿವೆ ಎಂದ ಗಡೇಗುಡ್ಡ ಕೃಪಾಣಜಿತ್ತು ಆ ಕೇರಿಯಲ್ಲಿ ಇತರರ ಮನೆಗಳಿಗೆ ಸ್ವಲ್ಪ ದೂರದಲ್ಲಿರುವ ತನ್ನ ನಿವಾಸಸ್ಥಾನದ ಬಳಿಗೆ ಹೋಗಿ ತಿರುಗಿ ನೋಡಿ ದೊಡ್ಡ ಕಂಠಸ್ವರದಿಂದ ಮುಳುಗಿ ಮಧ್ಯರಾತ್ರಿಯಾಗುವವರೆಗೂ ನನ್ನನ್ನು ಯಾರು ಎಬ್ಬಿಸಬೇಡಿ ಆಮೇಲೆ ಬೆಳಗಾಗುವವರೆಗೂ ಎಚ್ಚರದಲ್ಲಿರಬೇಕಲ್ಲ ನೆನಪಿರಲಿ ಮಧ್ಯರಾತ್ರಿಯ ಹೊತ್ತಿಗೆ ನಿನ್ನ ಕಡೆಯವರು ಬರಲಿ ಆಗಲೇ ನಾನು ಶತ್ರು ಸಂಹಾರಕ್ಕೆ ಹೊರಡುವುದೂ ಎಂದನು ಗಡೇಗುಡ್ಡ ತೃಪ್ತಿಯಿಂದ ತಲೆಯಾಡಿಸಿ ಆಗೇ ಆಗಲಿ ಎಂದು ಕೂಗಿದ ಆಮೇಲೆ ಸಣ್ಣ ನಗುವಿನೊಂದಿಗೆ ತನ್ನ ಸುತ್ತಲೂ ಸೇರಿದವರನ್ನು ನೋಡಿ ಆ ನರವಾನರವು ಅವನಿಗೆ ಅಪಾಯ ಬರುವಾಗ ಸಹಾಯಕ್ಕೇನೂ ಹೋಗುವುದಿಲ್ಲ ಅದು ತಪ್ಪಿಸಿಕೊಂಡು ಸ್ವೇಚ್ಛೆಯಾಗಿ ಓಡಲಿಕ್ಕೆ ನೋಡುವಂಥದ್ದು ಈ ಪರಿಸ್ಥಿತಿಯಲ್ಲಿ ಬೆಳಗಾಗುವುದರೊಳಗೆ ಶತ್ರು ಸಂಹಾರವಂತೆ ಇವನದೇ ಸಂಹಾರ ಮೊದಲು ಅವನ ಕತ್ತಿಯ ಸಮಾಚಾರ ಅದನ್ನು ನಾವು ಸಪ್ಪಲಿಲ್ಲದೆ ಅಪಹರಿಸಿ ಬಿಡಬೇಕು ಎಂದನು ಈ ಕೆಲಸಕ್ಕೆ ತನ್ನ ಅನುಚರರಲ್ಲಿ ನಂಬಿಕಸ್ಥರು ಧೈರ್ಯಶಾಲಿಗಳು ಆದ ನಾಲ್ಕು ಮಂದಿ ಕುಳ್ಳರನ್ನು ಆರಿಸಿ ತನ್ನ ಮನೆಗೆ ಕರೆದುಕೊಂಡು ಹೋದನು ಆಮೇಲೆ ಎರಡು ಮೂರು ಗಂಟೆಗಳ ಕಾಲ ಯಾವ ಸದ್ದು ಇಲ್ಲದೆ ವಾತಾವರಣವೆಲ್ಲ ಬಿರುಗಾಳಿಗೆ ಮೊದಲಿರುವಂತೆ ಸ್ತಬ್ಧ ಮೌನವಾಗಿತ್ತು ಹೊಟ್ಟೆ ತುಂಬ ತಿಂದು ಕುಡಿದು ಮಲಗಿ ಗೊರಕೆ ಹೊಡೆಯುತ್ತಿರುವ ಕೃಪಾಣ ಜಿತ್ತುವಿಗೆ ಹಠಾತ್ತಾಗಿ ಎಚ್ಚರಿಕೆಯಾಯಿತು ಇದೆಂಥ ಎಣ್ಣೆಯ ಕಮಟುವಾಸನೆಯಪ್ಪಾ ಎಂದು ಗೊಣಗುತ್ತ ಸುತ್ತಲೂ ಒಮ್ಮೆ ನೋಡಿ ಯಾರಲ್ಲಿ ಹೊರಗೆ ಏನೋ ಕೊಳಕು ಹರಳೆಣ್ಣೆ ವಾಸನೆ ಬರುತ್ತಿದೆಯಲ್ಲ ಮಾಡ್ತೀರೋ ಎಂದು ಕೂಗಿ ಕೇಳಿದ ಅದರ ಉತ್ತರವಾಗಿ ಹೊರಗಿನಿಂದ ಅಯ್ಯ ಮಹಾಕಾಯರೇ ಅದು ಹರಳೆಣ್ಣೆ ವಾಸನೆಯಲ್ಲ ಬೇವಿನ ಎಣ್ಣೆಯೊಂದಿಗೆ ಒಳ್ಳೆಯ ಬಂಗಾರದ ಬಣ್ಣದ ಎಳ್ಳೆಣ್ಣೆಯು ಬೆರೆತ ಮಿಶ್ರ ಎಣ್ಣೆ ಪರಿಮಳ ಸೊಳ್ಳೆಗಳು ಕ್ರಿಮಿಕೀಟಗಳು ರಾತ್ರಿಯಲ್ಲಿ ನಿಮಗೆ ನಿದ್ರಾಭಂಗ ಮಾಡಬಾರದು ಅಂತ ನಮ್ಮ ನಾಯಕರು ನಿಮ್ಮ ಕುಟೀರದ ಮಾಡಿನ ತಾಳೆ ಎಲೆಗೂ ತಡಿಕೆಗಳಿಗೂ ಈ ಎಣ್ಣೆ ಹಚ್ಚಲು ಹೇಳಿದರು ಎಂದು ಗಡೇಗುಡ್ಡನ ಅನುಚರನೊಬ್ಬ ಕೂಗಿ ಹೇಳಿದ ಹಾಗೇನು ಸರಿ ಸರಿ ಎಂದು ಆಕಳಿಸಿ ಕೃಪಾಣಜಿತ್ತು ಮತ್ತೆ ನಿದ್ದೆ ಮತ್ತಿನಿಂದ ಕಣ್ಣುಗಳನ್ನು ಮುಚ್ಚಿಕೊಂಡನು ಆ ಗುಡಿಸಲಿನ ನಡುವಿನಲ್ಲಿರುವ ಬಲವಾದ ಕಂಬಕ್ಕೆ ಕಬ್ಬಿಣದ ಸಂಖ್ಯಲೆಯಿಂದ ಬಂಧಿಸಲ್ಪಟ್ಟ ನರವಾನರವು ಮಾತ್ರ ಆ ವಾಸನೆಯನ್ನು ತಾಳಲಾರದೆ ಓಡಿಹೋಗುವ ಪ್ರಯತ್ನದಲ್ಲಿ ಅತ್ತಿತ್ತ ಗಿರಕಿ ಹೊಡೆಯುತ್ತಾ ಎಳದಾಡಿಕೊಂಡಿತ್ತು ಕೃಪಾಣಜಿತ್ತು ಮೈಮೆರೆತು ಗಾಢ ನಿದ್ರೆಯಲ್ಲಿ ಮುಳುಗಿಬಿಟ್ಟ ಆ ಗುಡಿಸಲಿನ ಮುಂದೆ ಗಡೇಗುಡ್ಡನು ತನ್ನ ಅನುಚರರೊಂದಿಗೆ ಬಂದನು ಅವನು ಹ್ಞೂ ಎಂದು ಸೈಗೆ ಮಾಡಿದ ಕೂಡಲೇ ಒಬ್ಬ ಕುಳ್ಳನು ನಿಶಬ್ದವಾಗಿ ಗುಡಿಸಲಿನ ಬಾಗಿಲು ದೂಡಿ ಒಳಗೆ ಹೋಗಿ ಕೃಪಾಣಜಿತ್ತು ಗೋಡೆಗೆ ಒರಗಿಸಿಟ್ಟಿದ್ದ ಕತ್ತಿಯನ್ನು ಹೊತ್ತುಕೊಂಡು ಬೇಗ ಬೇಗನೆ ಹೊರಗೆ ಬಂದನು ಗಡೇಗುಡ್ಡನು ಆ ಕತ್ತಿಯನ್ನು ಅತ್ತಿತ್ತ ತಿರುಗಿಸಿ ನೋಡಿ ಆ ಮಹಾಕಾಯನ ನಿದ್ದೆಯ ಮತ್ತು ಗುಡಿಸಲಿನ ಮಾಡು ಸುಟ್ಟು ಮೈಮೇಲೆ ಬಿದ್ದ ಹೊರತು ಇಳಿಯದು ಈ ಕತ್ತಿಯನ್ನು ನಾವು ಹೊರಬಲ್ಲೆವೇ ಹೊರತು ಆಯುಧವಾಗಿ ಉಪಯೋಗಿಸಲಾರೆವು ನಮಗಿದು ಯಾವ ಪ್ರಯೋಜನಕ್ಕೂ ಬಾರದು ಆದರೂ ಬಿಸುಡಬೇಡಿ ಇದನ್ನು ಎಲ್ಲಿಯಾದರೂ ಅಡಗಿಸಿಟ್ಟು ಬಿಡಿ ಎಂದು ಆ ಕತ್ತಿಯನ್ನು ಅನುಚರರಿಗೆ ಕೊಟ್ಟನು ಆಮೇಲೆ ಈ ಮೊದಲೇ ಹೇಳಿಟ್ಟಂತೆ ಬಲ್ಲೆಗಳನ್ನು ಹಿಡಿದಿದ್ದ ವೀರಕುಳ್ಳ ಯೋಧರ ಅನೇಕರು ಅಲ್ಲಿಗೆ ಬಂದರು ಅವರಲ್ಲಿ ಕೆಲವರು ಟಗರಿನ ರಾಹುತರಾಗಿಯೂ ಇದ್ದರು ಗಡೇಗುಡ್ಡನು ಅವರನ್ನೆಲ್ಲ ಒಂದು ಸಾರಿ ನೋಡಿ ಹ್ಞೂ ಇನ್ನು ನಮ್ಮ ಸಾವೋ ಆ ದುಷ್ಟ ಮಹಾಕಾಯನ ಸಾವು ಎರಡರಲ್ಲೊಂದು ಆಗಿಯೇ ಬಿಡಲಿ ಈ ಗುಡಿಸಲು ಮನೆಗೆ ಎಲ್ಲ ದಿಕ್ಕುಗಳಲ್ಲಿಯೂ ಒಂದೇ ಬಾರಿಗೆ ಬೆಂಕಿ ಹಚ್ಚಿರಿ ಅವನು ಜೀವದೊಂದಿಗೆ ಹೊರಗೆ ಬಂದರೂ ಬಲ್ಲೆಯಿಂದ ತಿವಿಯಿರಿ ನರವಾನರವು ಬಹುಶಃ ಕಬ್ಬಿಣದ ಸಂಕಲೆ ಕಡೆದುಕೊಂಡು ಹೊರಗೆ ಬರಲಾರದು ಅದು ಅಲ್ಲೇ ಬೆಂಕಿಯಲ್ಲಿ ಸುಟ್ಟು ಬೆಂದು ಸಾಯುತ್ತದೆ ಹ್ಞೂ ಎಂದನು ನಾಯಕನ ಅಪ್ಪಣೆಯಾದ ಕೂಡಲೇ ಕುಳ್ಳ ಭಟರು ನಾಲ್ವರು ಉರಿಯುವ ಕೊಳ್ಳಿಯನ್ನು ತೆಗೆದುಕೊಂಡು ಗುಡಿಸಿಲಿನ ಎಲ್ಲ ಭಾಗಗಳಿಗೂ ಬೆಂಕಿ ಹಚ್ಚಿಬಿಟ್ಟರು ಎಣ್ಣೆಯಿಂದ ನೆನೆದಿರುವ ಒಣಗಿದ ತಾಳೆಯಲೆಯು ಗುಡಿಸಲಿನ ಮಾಡು ಒಮ್ಮೆಗೆ ಛಟನೆ ಹತ್ತಿಕೊಂಡು ಭಗಭಗನೆ ಉರಿಯತೊಡಗಿ ದೊಡ್ಡ ಬೆಂಕಿಯ ಕೆನ್ನಾಲಗೆಗಳು ಮೇಲೇಳತೊಡಗಿದವು ಒಂದೆರಡು ಕ್ಷಣಗಳಲ್ಲಿ ಘಡದ್ದು ನಿದ್ದೆಯಲ್ಲಿರುವ ಕೃಪಾಣ ಜಿತ್ತುವಿನ ಶರೀರವೆಲ್ಲ ಭಗ್ಗನೆ ಉರಿಯದ್ದಂತಾಗಿ ದಿಗ್ಗನೆ ಹಾರಿ ಎದ್ದ ಕಣ್ಣು ಬಿಡಿಸಿದಾಗ ತಾನಿರುವ ಗುಡಿಸಲು ಮನೆ ಉರಿಯುವುದನ್ನು ತಿಳಿದು ಪ್ರಾಣಭಯದಿಂದ ಕೆಟ್ಟದನಿ ತೆಗೆದುಕೊಂಡು ಮೋಸ ಓ ಬಿಡಲಾರೆ ಸಾಯುವವರೆಗೂ ಪ್ರತೀಕಾರ ಮಾಡದೆ ಬಿಡಲಾರೆ ಎಂದು ಅತ್ತಿತ್ತ ಎಗರಾಡುತ್ತ ತನ್ನ ಕತ್ತಿಗಾಗಿ ಹುಡುಕಿದ ಅದು ಇರಬೇಕಾದಲ್ಲಿ ಇರಲಿಲ್ಲ ಮೇಲಿನಿಂದ ಆಚೆ ಈಚೆ ಬದಿಗಳಿಂದ ಬೆಂಕಿಯ ಮಾಲೆಗಳು ಉದುರುತ್ತಿವೆ ಕೃಪಾಣ ಜಿತ್ತು ಘಡಗಡ ನಡುಗುತ್ತಾ ಅತ್ತಿತ್ತ ಕುಣಿಯುತ್ತಾ ಏನು ಮಾಡಲೆಂದು ಯೋಚಿಸುವಷ್ಟರಲ್ಲಿ ಉರಿಯುತ್ತಿರುವ ತಾಳೆಯಲೆಯೊಂದು ಅವನ ಮೇಲೆ ಬಿತ್ತು ನರವಾನರವು ಒಂದು ಸಾರಿ ಭೀಕರವಾಗಿ ಅರಚಿ ಬಲವಾಗಿ ಎಳೆದಾಗ ಅದು ನಡುವಿಗೆ ಬಿಗಿಬಿದ್ದ ಕಬ್ಬಿಣದ ಸಂಕೆಲೆ ತುಂಡಾಯಿತು ಅದು ಕೃಪಾಣ ಜಿತ್ತುವನ್ನು ಹಿಡಿಯಲು ಹೋಗಿ ಸುತ್ತಲೂ ಆಕ್ರಮಿಸುವ ಬೆಂಕಿಗೆ ಹೆದರಿ ಮುಚ್ಚಿಕೊಂಡಿದ್ದ ಬಾಗಿಲಿನ ಕಡೆಗೆ ಓಡಿತು ಇನ್ನು ತನಗೆ ಮರಣವೇ ಗತಿ ಎಂದುಕೊಂಡ ಕೃಪಾಣಜಿತ್ತು ಭಯದಿಂದುಂಟಾದ ಆವೇಶದಲ್ಲಿ ನರವಾನರದ ಸೊಂಟದಲ್ಲಿ ನೇತಾಡುತ್ತಿದ್ದ ಕಬ್ಬಿಣದ ಸಂಖ್ಯಲೆಯ ತುಂಡನ್ನು ಹಿಡಿದುಕೊಂಡನು ಅದೇ ಸಮಯದಲ್ಲಿ ವಾನರವು ಒಂದೇ ಉಸಿರಿಗೆ ಓಡಿ ದ್ವಾರ ಬಂಧಗಳನ್ನು ಮುರಿದು ಹೊರಕ್ಕೆ ಹಾರಿತು ಅದರೊಂದಿಗೆ ಅಂಟಿಕೊಂಡಿದ್ದ ಕೃಪಾಣಜಿತ್ತು ಕೂಡ ಹೊರಕ್ಕೆ ಬಂದು ಬಿದ್ದ ಆ ಸಮಯಕ್ಕೆ ಸಂಕಲೆಯಿಂದ ಅವನ ಕೈಜಾರಿ ನರವಾನರವು ಮುಕ್ತವಾಗಿ ಮುಂದೆ ಓಡಿತು ಹಠಾತ್ತಾಗಿ ನರವಾನರವು ಅದರ ಹಿಂದೆ ಕೃಪಾಣ ಜಿತ್ತು ಉರಿಯುವ ಗುಡಿಸಿಲಿನೊಳಗಿಂದ ಹೊರಗೆ ಬಿದ್ದುದನ್ನು ನೋಡಿ ಗಡೇಗುಡ್ಡನು ಅವನ ಅನುಚರರು ತುಂಬ ಹೆದರಿದರು ಆದರೆ ಈಗ ಕೃಪಾಣಜಿತ್ತು ನಿರಾಯುಧನಾಗಿದ್ದಾನೆ ನರವಾನರವಂತೂ ಸಮಯ ಸಿಕ್ಕಿದರೆ ಕಾಡಿನೊಳಗೆ ಓಡುವ ಪ್ರಾಣಿ ಅಂತೆಯೇ ಗಡೇಗುಡ್ಡ ಧೈರ್ಯವನ್ನು ತಂದುಕೊಂಡು ಹೆದರಿಕೆಯಿಂದ ಓಡಲು ನೋಡುತ್ತಿದ್ದ ತನ್ನ ಅನುಚರರಿಗೆ ಧೈರ್ಯ ಹೇಳುತ್ತಾ ನರವಾನರಕ್ಕೆ ಏನು ಮಾಡಬೇಡಿ ಅದರ ಪಾಡಿಗೆ ಓಡಲಿ ಈ ದುಷ್ಟನನ್ನು ಮಾತ್ರ ಬಿಡಬೇಡಿ ಇದೇ ಸಮಯ ಬಲ್ಲೆಗಳಿಂದ ಚುಚ್ಚಿ ಕೊಂದೇ ಬಿಡಿ ಹೆದರಬೇಡಿ ಎಂದು ಕೂಗಿ ಹೇಳಿದನು ನಾಯಕನ ಬಾಯಿಯಿಂದ ಹೊರಟ ಗಟ್ಟಿ ಉತ್ಸಾಹದ ಮಾತು ಕೇಳಿ ಕುಳ್ಳ ವೀರರಿಗೆಲ್ಲ ಧೈರ್ಯ ಬಂದಿತು ಆಗಲೇ ನರವಾನರವು ದೊಡ್ಡ ದನಿಯಿಂದ ಅರಚಿ ಸುಮ್ಮನೆ ಓಡುವುದನ್ನು ಬಿಟ್ಟು ಕೈಗೆ ಸಿಕ್ಕಿದ ಕುಳ್ಳರನ್ನು ಹಿಡಿದು ಅತ್ತಿತ್ತ ತಿರುಗಿಸಿ ಬಿಸುಡತೊಡಗಿತು ಅವರಲ್ಲಿ ಕೆಲವರು ಓಡಿಹೋಗಲು ನೋಡಿದರೆ ಕೆಲವರು ಅದನ್ನೆದಿರಿಸಿ ಬಲ್ಲೆಗಳಿಂದ ತಿವಿಯುತ್ತಿದ್ದರು ಈ ಗಲಾಟೆ ಕೃಪಾಣಜಿತ್ತುವಿಗೆ ಒಳ್ಳೆಯ ಅವಕಾಶ ಕಲ್ಪಿಸಿದಂತಾಯಿತು ಅವನು ಏನಾದರೂ ಆಯುಧ ಸಿಗುವುದೋ ಎಂದು ಅತ್ತಿತ್ತ ನೋಡಲು ಒಂದು ಕಡೆಯಲ್ಲಿ ಒಣಗಿದ ಉದ್ದವಾದೊಂದು ಮರದ ಕೊಂಬೆ ಕಾಣಿಸಿತು ಅವನು ಅದನ್ನು ಕೈಗೆತ್ತಿಕೊಂಡು ಭೀಕರವಾಗಿ ಕೂಗಿ ಅಬ್ಬರಿಸುತ್ತಾ ಗಡೇಗುಡ್ಡನ ಅನುಚರರನ್ನು ಸಿಕ್ಕಾ ಬಟ್ಟೆ ಹೊಡೆಯತೊಡಗಿದನು ಕುಳ್ಳವೀರರು ಕೂಡ ಪ್ರಾಣದ ಮೇಲಿನ ಆಸೆ ಬಿಟ್ಟು ಕೃಪಾಣ ಜಿತ್ತುವಿನೊಂದಿಗೆ ತಮ್ಮ ಬಲ್ಲೆಗಳಿಂದ ಹೋರಾಡತೊಡಗಿದರು ಆ ಬಲ್ಲೆ ಯುದ್ಧ ಅದ್ಭುತವಾಗಿತ್ತು ಅಷ್ಟೊಂದು ಕರಾಮತಿಯಿಂದ ಯಂತ್ರವೇಗದಲ್ಲಿ ಬಲ್ಲೆ ತಿರುಗಿಸಿ ತಿವಿಯುವವರನ್ನು ಕೃಪಾಣಜಿತ್ತು ಅದುವರೆಗೂ ನೋಡಿರಲಿಲ್ಲ ಅವರ ಬಲ್ಲೆಗಳಿಂದ ಅವನ ಸರ್ವಾಂಗವು ಗಾಯಗಳಾಗಿ ರಕ್ತಾಕಾರ ಹತ್ತಿತ್ತು ಕೃಪಾಣಜಿತ್ತು ಬದುಕುವ ಆಶೆ ಬಿಟ್ಟ ಈ ಜನಾಂಗದ ಕೇರಿಯಲ್ಲಿ ಆ ರಾತ್ರಿಯ ಹೊತ್ತಿನಲ್ಲಿ ಉರಿಯುವ ಬೆಂಕಿ ಏಳುವ ಹೊಗೆ ಹೊರಡುವ ಕೂಗಾಟ ಅರಚಾಟ ಆರ್ತನಾದಗಳನ್ನು ಕೇಳುತ್ತಾ ತುಸು ದೂರದಲ್ಲಿ ಇಬ್ಬರು ವಿಚಿತ್ರ ಮನುಷ್ಯರು ಸುಮ್ಮನಿದ್ದರು ಅವರು ಕುದುರೆಗಳ ರೂಪದಲ್ಲಿದ್ದ ಎರಡು ಅದ್ಭುತ ಪ್ರಾಣಿಗಳ ಮೇಲೆ ಕುಳಿತುಕೊಂಡಿದ್ದರು ಆ ವಾಹನ ಪ್ರಾಣಿಗಳ ಶರೀರಗಳು ಮೀನಿನ ಪೊರೆಗಳಂತೆ ಕಾಣುತ್ತಿದ್ದವು ಮಕರಕೇತುವಿನ ವಾಹನವಾದ ಜಲಗ್ರಹದ ಜಾತಿಯ ಕುದುರೆಗಳಂತೆ ಅವು ಇದ್ದವು ಅವುಗಳ ಮೇಲೆ ಕುಳಿತವರು ಸಮುದ್ರ ಪ್ರಾಣಿಯ ಚರ್ಮದಿಂದ ಹೊಲಿದ ದುಸ್ತುಗಳನ್ನು ಧರಿಸಿದ್ದರು ಅವರ ನಡುವಿನಲ್ಲಿ ಉದ್ದವಾದ ಕತ್ತಿಗಳು ನೇತಾಡುತ್ತಿದ್ದವು ಇಬ್ಬರು ಮಾತಾಡದೆ ಆ ಅಗ್ನಿಕಾಂಡದ ಹಾಹಾಕಾರದ ಕಡೆಗೆ ನೋಡುತ್ತಿದ್ದರು ಕತೆ ಮುಂದುವರೆಯುವುದು